नमस्कार ಎಲ್ಲರಿಗೂ ಈ ವಿಡಿಯೋಲಿ ನಾವು ಸಾಮಾನ್ಯವಾಗಿ ಬಳಸುವಂತ ಕ್ರಿಯಾಪದಗಳು ಹಾಗೂ ಅವುಗಳ ರೂಪಗಳನ್ನು ಉದಾಹರಣೆ ವಾಕ್ಯಗಳ ಸಮೇತ ಕಲಿಯೋಣ ಸರಿನಾ ಕಾಮನ್ ವರ್ಬ್ಸ್ ಅಂಡ್ देयर ಫಾರ್ಮ್ಸ್ ನಂಬರ್ 17 ಕೀಪ್ ಅಂದ್ರೆ ಇಟ್ಟುಕೋ ಅಥವಾ ಇಡು ಅಥವಾ ಇರಿಸು ಕೀಪ್ ಅನ್ನುವಂತದ್ದು V1 ರೂಪ ಕೀಪ್ ನ V2 ರೂಪ ಕೆಪ್ಟ್ V3 ರೂಪ ಕೆಪ್ಟ್ S ಫಾರ್ಮ್ ಕೀಪ್ಸ್ ಹಾಗೂ ING ಫಾರ್ಮ್ ಕೀಪಿಂಗ್ ವೇರ್ ಶುಡ್ ಐ ಕೀಪ್ ದಿಸ್ ಕೀ ನಾನು ಈ ಕೀಲಿಯನ್ನು ಎಲ್ಲಿ ಇಡಬೇಕು ವೇರ್ ಶುಡ್ ಐ ಕೀಪ್ ದಿಸ್ ಕೀ ಇಲ್ಲಿ ಕೀಪ್ ಅನ್ನುವಂತದ್ದು ವರ್ಬಿನ ಮೊದಲ ರೂಪ ಶಿ ಕೆಪ್ಟ್ ಆಲ್ ದಿ ಲೆಟರ್ಸ್ ಇನ್ ಅ ಬಾಕ್ಸ್ ಅವಳು ಎಲ್ಲಾ ಪತ್ರಗಳನ್ನು ಪೆಟ್ಟಿಗೆಯಲ್ಲಿ ಇರಿಸಿದಳು ಅಥವಾ ಇಟ್ಟಳು ಶಿ ಕೆಪ್ಟ್ ಆಲ್ ದಿ ಲೆಟರ್ಸ್ ಇನ್ ಅ ಬಾಕ್ಸ್ ಇಲ್ಲಿ ಕೆಪ್ಟ್ ಅನ್ನುವಂತದ್ದು ವರ್ಬಿನ ಎರಡನೇ ರೂಪ ದೇರ್ ಕೌಸ್ ಆರ್ ಕೆಪ್ಟ್ ಇನ್ ದಿ ಯಾರ್ಡ್ ಅವರ ಹಸುಗಳನ್ನು ಹೊಲದಲ್ಲಿ ಇಡಲಾಗುತ್ತದೆ ದೇರ್ ಕೌಸ್ ಆರ್ ಕೆಪ್ಟ್ ಇನ್ ದಿ ಯಾರ್ಡ್ ಇಲ್ಲಿ ಕೆಪ್ಟ್ ಅನ್ನುವಂತದ್ದು ವರ್ಬಿನ ಮೂರನೇ ರೂಪ ಆನ್ ಆಪಲ್ ಎ ಡೇ ಕೀಪ್ಸ್ ದಿ ಡಾಕ್ಟರ್ ಅವೇ ದಿನಕ್ಕೆ ಒಂದು ಸೇಬು ವೈದ್ಯರನ್ನು ದೂರವಿಡುತ್ತದೆ ಆನ್ ಆಪಲ್ ಎ ಡೇ ಕೀಪ್ಸ್ ದಿ ಡಾಕ್ಟರ್ ಅವೇ ಇಲ್ಲಿ ಕೀಪ್ಸ್ ಅನ್ನುವಂತದ್ದು ವರ್ಬಿನ ಎಸ್ ರೂಪ ಇಲ್ಲಿ ದೂರ ಬಿಡುತ್ತದೆ ದೂರ ಇಡುತ್ತದೆ ಇಡುತ್ತದೆ ಅನ್ನುವ ಅರ್ಥ ಕೀಪ್ಸ್ ಕೊಡ್ತಾ ಇದೆ ವಿ ಆರ್ ಕೀಪಿಂಗ್ ಯು ಹಿಯರ್ ಫಾರ್ ಯುವರ್ ಓನ್ ಸೇಫ್ಟಿ ನಿಮ್ಮ ಸ್ವಂತ ಸುರಕ್ಷತೆಗಾಗಿ ನಾವು ನಿಮ್ಮನ್ನು ಇಲ್ಲಿ ಇರಿಸುತ್ತಿದ್ದೇವೆ ವಿ ಆರ್ ಕೀಪಿಂಗ್ ಯು ಹಿಯರ್ ಫಾರ್ ಯುವರ್ ಓನ್ ಸೇಫ್ಟಿ ಇಲ್ಲಿ ಕೀಪಿಂಗ್ ಅನ್ನುವಂತದ್ದು ವರ್ಬಿನ ಐಎನ್ಜಿ ರೂಪ ಕಿಕ್ ಅಂದ್ರೆ ಒದೆ ಕಿಕ್ ಅನ್ನುವಂತದ್ದು ವರ್ಬಿನ ಮೊದಲ ರೂಪ ಕಿಕ್ ನ V2 ರೂಪ ಕಿಕ್ಡ್ V3 ರೂಪ ಕಿಕ್ಡ್ S ರೂಪ ಕಿಕ್ಸ್ ಹಾಗೂ ING ರೂಪ ಕಿಕಿಂಗ್ ಕಿಕ್ ದಿ ಬಾಲ್ ಅಂದ್ರೆ ಚೆಂಡನ್ನು ಒದೆ ಕಿಕ್ ದಿ ಬಾಲ್ ಇಲ್ಲಿ ಕಿಕ್ ಅನ್ನುವಂತದ್ದು ವರ್ಬಿನ ಮೊದಲನೇ ರೂಪ ದಿ ಅಟ್ಯಾಕರ್ ಕಿಕ್ಡ್ ಹಿಮ್ ಇನ್ ದಿ ಸ್ಟಮಕ್ ದಾಳಿಕೋರ ಆತನ ಹೊಟ್ಟೆಗೆ ಒದ್ದ ದಿ ಅಟ್ಯಾಕರ್ ಕಿಕ್ಡ್ ಹಿಮ್ ಇನ್ ದಿ ಸ್ಟಮಕ್ ಇಲ್ಲಿ ಕಿಕ್ಡ್ ಅನ್ನುವಂತದ್ದು ವರ್ಬಿನ ಎರಡನೇ ರೂಪ ವ್ಯಾಂಡಲ್ಸ್ ಹ್ಯಾಡ್ ಕಿಕ್ಡ್ ದಿ ಡೋರ್ ಡೌನ್ ವಿಧ್ವಂಸಕರು ಬಾಗಿಲನ್ನು ಒದ್ದಿದ್ದರು ವ್ಯಾಂಡಲ್ಸ್ ಹ್ಯಾಡ್ ಕಿಕ್ಡ್ ದಿ ಡೋರ್ ಡೌನ್ ಇಲ್ಲಿ ಕಿಕ್ಡ್ ಅನ್ನುವಂತದ್ದು ವರ್ಬಿನ ಮೂರನೇ ರೂಪ ವ್ಯಾಂಡಲ್ಸ್ ಅಂದ್ರೆ ವಿಧ್ವಂಸಕರು ದಿ ಹಾರ್ಸ್ ಕಿಕ್ಸ್ ವೆನ್ ಎ ಸ್ಟ್ರೇಂಜರ್ ವಾಕ್ಸ್ ನಿಯರ್ ಇಟ್ ಅಪರಿಚಿತರು ಅದರ ಬಳಿ ಹೋದಾಗ ಕುದುರೆ ಒದೆಯುತ್ತದೆ The horse kicks when a stranger walks near it. ಇಲ್ಲಿ kicks ಅನ್ನುವಂತದ್ದು ವರ್ಬಿನ ಎಸ್ ರೂಪ The baby was kicking and screaming. ಮಗು ಒದೆಯುತ್ತಾ ಕಿರುಚುತ್ತಿತ್ತು. The baby was kicking and screaming. ಇಲ್ಲಿ kicking ಅನ್ನುವಂತದ್ದು ವರ್ಬಿನ ing ರೂಪ Kill ಅಂದ್ರೆ ಕೊಲ್ಲು Kill Kill V1 ರೂಪ Kill ನ V2 ರೂಪ Killed V3 ರೂಪ Killed ಎಸ್ ರೂಪ ಕಿಲ್ಸ್ ಹಾಗೂ ಐಎನ್ಜಿ ರೂಪ ಕಿಲ್ಲಿಂಗ್ ಇಸ್ ಇಟ್ ಎವರ್ ರೈಟ್ ಟು ಕಿಲ್ ಕೊಲ್ಲುವುದು ಎಂದಾದರೂ ಸರಿಯೇ ಇಸ್ ಇಟ್ ಎವರ್ ರೈಟ್ ಟು ಕಿಲ್ ಇಲ್ಲಿ ಕಿಲ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ ಹಿ ಕಿಲ್ಡ್ ದ ಸ್ನೇಕ್ ವಿತ್ ಹಿಸ್ ಬೇರ್ ಹ್ಯಾಂಡ್ಸ್ ಅವನು ತನ್ನ ಬರೀ ಕೈಯಿಂದಲೇ ಹಾವನ್ನು ಕೊಂದನು ಹಿ ಕಿಲ್ಡ್ ದ ಸ್ನೇಕ್ ವಿತ್ ಹಿಸ್ ಬೇರ್ ಹ್ಯಾಂಡ್ಸ್ ಇಲ್ಲಿ ಕಿಲ್ಡ್ ಅನ್ನುವಂಥದ್ದು ವರ್ಬಿನ ಎರಡನೇ ರೂಪ He was killed in a car accident. ಅವರು ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದರು. He was killed in a car accident. ಇಲ್ಲಿ killed ಅನ್ನುವಂತದ್ದು ವರ್ಬಿನ ಮೂರನೇ ರೂಪ. Cancer kills thousands of people every year. Cancer ಪ್ರತಿ ವರ್ಷ ಸಾವಿರಾರು ಜನರನ್ನು ಕೊಲ್ಲುತ್ತದೆ. Cancer kills thousands of people every year. ಇಲ್ಲಿ kills ಅನ್ನುವಂತದ್ದು ವರ್ಬಿನ ಎಸ್ ರೂಪ. The heat is killing me. ಶಾಖವು ನನ್ನನ್ನು ಕೊಲ್ಲುತ್ತಿದೆ. The heat is killing me. ಇಲ್ಲಿ killing ಅನ್ನುವಂಥದ್ದು ವರ್ಬಿನ ಐಎನ್ಜಿ ರೂಪ. ಸರಿನಾ? ನೆಕ್ಸ್ಟ್ ಗೊತ್ತು ಅಂದ್ರೆ ನೋ. ನೋ ಅಂದ್ರೆ ಗೊತ್ತು. ನೋ ಅನ್ನುವಂಥದ್ದು V1 ರೂಪ. ನೋ V2 ರೂಪ ನ್ಯೂ. V3 ರೂಪ ನೋನ್. ಎಸ್ ರೂಪ ನೋಸ್. ಹಾಗೂ ಐಎನ್ಜಿ ರೂಪ ನೋಯಿಂಗ್. ನೋಡಿ ಇಲ್ಲಿ ಮೂರು ರೂಪಗಳು ಬೇರೆ ಬೇರೆ ಅಲ್ವಾ? Do you know who won the race? ಓಟದಲ್ಲಿ ಗೆದ್ದವರು ಯಾರು ಗೊತ್ತಾ? Do you know who won the race? ಇಲ್ಲಿ know ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. He knew that it was impossible.
ಅದು ಅಸಾಧ್ಯವೆಂದು ಅವನಿಗೆ ತಿಳಿದಿತ್ತು ಅಥವಾ ಗೊತ್ತಿತ್ತು. ಹಿ ನ್ಯೂ ದಟ್ ಇಟ್ ವಾಸ್ ಇಂಪಾಸಿಬಲ್. ಇಲ್ಲಿ ನ್ಯೂ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಹಿ ವಾಸ್ ನೋನ್ ಫಾರ್ ಹಿಸ್ ಕೈಂಡ್ನೆಸ್, ಅವನು ತನ್ನ ದಯೆಗೆ ಹೆಸರಾಗಿದ್ದನು. ಹಿ ವಾಸ್ ನೋನ್ ಫಾರ್ ಹಿಸ್ ಕೈಂಡ್ನೆಸ್. ಇಲ್ಲಿ ನೋನ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಹಿ ನೋಸ್ ದಿಸ್ ಪ್ಲೇಸ್ ವೆರಿ ವೆಲ್, ಅವನಿಗೆ ಈ ಸ್ಥಳ ಚೆನ್ನಾಗಿ ತಿಳಿದಿದೆ ಅಥವಾ ಗೊತ್ತಿದೆ. ಹಿ ನೋಸ್ ದಿಸ್ ಪ್ಲೇಸ್ ವೆರಿ ವೆಲ್. ಇಲ್ಲಿ ನೋಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ನೋಯಿಂಗ್ ಪದವನ್ನು ನಾವು ಸಾಮಾನ್ಯವಾಗಿ ಪ್ರೋಗ್ರೆಸಿವ್ ಟೆನ್ಸ್ ಅಲ್ಲಿ ಬಳಸೋದಿಲ್ಲ. ಆಯ್ತಾ. ನೆಕ್ಸ್ಟ್ ಲಾಫ್. ಲಾಫ್ ಅಂದ್ರೆ ನಗು. ಲಾಫ್ ಅನ್ನುವಂಥದ್ದು ವಿ ಒನ್ ರೂಪ. ಲಾಫ್ ನ ವಿ ಟೂ ರೂಪ ಲಾಫ್ಡ್, ವಿ ತ್ರೀ ರೂಪ ಲಾಫ್ಡ್, ಎಸ್ ರೂಪ ಲಾಫ್ಸ್, ಹಾಗೂ ಐ ಎನ್ ಜಿ ರೂಪ ಲಾಫಿಂಗ್. ಯು ನೆವರ್ ಲಾಫ್ ಎಟ್ ಮೈ ಜೋಕ್ಸ್, ನನ್ನ ಹಾಸ್ಯಗಳಿಗೆ ನೀವು ಎಂದಿಗೂ ನಗುವುದಿಲ್ಲ. ಯು ನೆವರ್ ಲಾಫ್ ಎಟ್ ಮೈ ಜೋಕ್ಸ್. ಇಲ್ಲಿ ಲಾಫ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಹಿ ಲಾಫ್ಡ್ ಟು ಕವರ್ ಹಿಸ್ ನರ್ವಸ್ನೆಸ್, ಅವನು ತನ್ನ ಉದ್ವೇಗವನ್ನು ಮುಚ್ಚಿಕೊಳ್ಳಲು ನಕ್ಕನು. ಹಿ ಲಾಫ್ಡ್ ಟು ಕವರ್ ಹಿಸ್ ನರ್ವಸ್ನೆಸ್. ಇಲ್ಲಿ ಲಾಫ್ಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಶಿ ಕುಡ್ ಹ್ಯಾವ್ ಲಾಫ್ಡ್ ಅಲೌಡ್, ಅವಳು ಜೋರಾಗಿ ನಗಬಹುದಿತ್ತು. ಶಿ ಕುಡ್ ಹ್ಯಾವ್ ಲಾಫ್ಡ್ ಅಲೌಡ್. ಇಲ್ಲಿ ಲಾಫ್ಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ದ ಚೈಲ್ಡ್ ನೆವರ್ ಲಾಫ್ಸ್, ಮಗು ಎಂದಿಗೂ ನಗುವುದಿಲ್ಲ. ದ ಚೈಲ್ಡ್ ನೆವರ್ ಲಾಫ್ಸ್. ಇಲ್ಲಿ ಲಾಫ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಎವ್ರಿ ಒನ್ ಈಸ್ ಲಾಫಿಂಗ್ ಅಟ್ ಮೀ ಬಿಹೈಂಡ್ ಮೈ ಬ್ಯಾಕ್, ಎಲ್ಲರೂ ನನ್ನ ಬೆನ್ನ ಹಿಂದೆ ನಗುತ್ತಿದ್ದಾರೆ. ಎವ್ರಿ ಒನ್ ಈಸ್ ಲಾಫಿಂಗ್ ಅಟ್ ಮೀ ಬಿಹೈಂಡ್ ಮೈ ಬ್ಯಾಕ್. ಇಲ್ಲಿ ಲಾಫಿಂಗ್ ಅನ್ನುವಂಥದ್ದು ವರ್ಬಿನ ಐ ಎನ್ ಜಿ ರೂಪ. ಲೇ ಅಂದ್ರೆ ಹಾಸು ಅಥವಾ ಹಾಕು ಅಥವಾ ಇರಿಸು ಅಥವಾ ಮಲಗಿಸು ಅನ್ನುವ ಅರ್ಥ. ಹಲವಾರು ಅರ್ಥಗಳಿವೆ. ಆಯ್ತಾ. ಲೇ ವಿ ಒನ್ ರೂಪ, ಲೇ ನ ವಿ ಟೂ ರೂಪ ಲೇಡ್, ವಿ ತ್ರೀ ರೂಪ ಲೇಡ್, ಎಸ್ ರೂಪ ಲೇಸ್, ಹಾಗೂ ಐ ಎನ್ ಜಿ ರೂಪ ಲೇಯಿಂಗ್. ಕ್ಯಾನ್ ಯು ಪ್ಲೀಸ್ ಲೇ ದ ಬುಕ್ ಆನ್ ದ ಟೇಬಲ್, ದಯವಿಟ್ಟು ಪುಸ್ತಕವನ್ನು ಮೇಜಿನ ಮೇಲೆ ಇಡಬಹುದೇ. ಕ್ಯಾನ್ ಯು ಪ್ಲೀಸ್ ಲೇ ದ ಬುಕ್ ಆನ್ ದ ಟೇಬಲ್. ಇಲ್ಲಿ ಲೇ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಹಿ ಲೇಡ್ ದ ಬೇಬಿ ಆನ್ ದ ಬೆಡ್, ಅವನು ಮಗುವನ್ನು ಹಾಸಿಗೆಯ ಮೇಲೆ ಮಲಗಿಸಿದನು. ಹಿ ಲೇಡ್ ದ ಬೇಬಿ ಆನ್ ದ ಬೆಡ್. ಇಲ್ಲಿ ಲೇಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ರವಿ ಹ್ಯಾಡ್ ಲೇಡ್ ದ ಬುಕ್ ಅಸೈಡ್ ಬಿಫೋರ್ ಸ್ಲೀಪಿಂಗ್, ರವಿ ಮಲಗುವ ಮುನ್ನ ಪುಸ್ತಕವನ್ನು ಪಕ್ಕಕ್ಕೆ ಇಟ್ಟಿದ್ದ. ರವಿ ಹ್ಯಾಡ್ ಲೇಡ್ ದ ಬುಕ್ ಅಸೈಡ್ ಬಿಫೋರ್ ಸ್ಲೀಪಿಂಗ್. ಇಲ್ಲಿ ಲೇಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಅ ಕ್ರೊಕೊಡೈಲ್ ಲೇಸ್ ಇಟ್ಸ್ ಎಗ್ಸ್ ಆನ್ ಲ್ಯಾಂಡ್, ಮೊಸಳೆಯು ತನ್ನ ಮೊಟ್ಟೆಗಳನ್ನು ಭೂಮಿಯಲ್ಲಿ ಇಡುತ್ತದೆ. ಅ ಕ್ರೊಕೊಡೈಲ್ ಲೇಸ್ ಇಟ್ಸ್ ಎಗ್ಸ್ ಆನ್ ಲ್ಯಾಂಡ್. ಇಲ್ಲಿ ಲೇಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ದೇ ಆರ್ ಲೇಯಿಂಗ್ ಪೈಪ್ಸ್ ಅಂಡರ್ ದ ರೋಡ್, ಅವರು ರಸ್ತೆಯ ಕೆಳಗೆ ಪೈಪ್ಗಳನ್ನು ಹಾಕುತ್ತಿದ್ದಾರೆ ಅಥವಾ ಹಾಸುತ್ತಿದ್ದಾರೆ. ದೇ ಆರ್ ಲೇಯಿಂಗ್ ಪೈಪ್ಸ್ ಅಂಡರ್ ದ ರೋಡ್. ಇಲ್ಲಿ ಲೇಯಿಂಗ್ ಅನ್ನುವಂಥದ್ದು ವರ್ಬಿನ ಐ ಎನ್ ಜಿ ರೂಪ. ಸರಿನಾ. ನೆಕ್ಸ್ಟ್ ಲೀಡ್ ಅಂದ್ರೆ ದಾರಿ ತೋರಿಸು ಅಥವಾ ಮುಂದಾಳಾಗಿರು ಅಥವಾ ದಾರಿ ಒದಗಿಸು ಅಥವಾ ಎಡೆ ಮಾಡಿಕೊಡು, ಎಲ್ಲ ಅರ್ಥಗಳು ಆಗ್ತವೆ. ಆಯ್ತಾ. ಲೀಡ್ ವಿ ಒನ್ ರೂಪ, ಲೀಡ್ ನ ವಿ ಟೂ ರೂಪ ಲೆಡ್, ವಿ ತ್ರೀ ರೂಪ ಲೆಡ್, ಎಸ್ ರೂಪ ಲೀಡ್ಸ್, ಹಾಗೂ ಐ ಎನ್ ಜಿ ರೂಪ ಲೀಡಿಂಗ್. ಯು ಲೀಡ್ ಆ್ಯಂಡ್ ವಿ ವಿಲ್ ಫಾಲೋ, ನೀನು ದಾರಿ ತೋರಿಸು ನಾವು ಹಿಂಬಾಲಿಸುತ್ತೇವೆ. ಯು ಲೀಡ್ ಆ್ಯಂಡ್ ವಿ ವಿಲ್ ಫಾಲೋ. ಇಲ್ಲಿ ಲೀಡ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಹಿ ಲೆಡ್ ಅ ಲೈಫ್ ಆಫ್ ವರ್ಚು, ಅವರು ಸದ್ಗುಣದ ಜೀವನವನ್ನು ನಡೆಸಿದರು. ಹಿ ಲೆಡ್ ಅ ಲೈಫ್ ಆಫ್ ವರ್ಚು. ಇಲ್ಲಿ ಲೆಡ್ ಅನ್ನುವಂಥದ್ದು ವರ್ಬಿನ ಎರಡನೇ ರೂಪ, ನಡೆಸುವುದು ಅನ್ನುವ ಅರ್ಥದಲ್ಲಿ ಬಳಕೆಯಾಗಿದೆ. ದ ನ್ಯೂ ಫ್ಯಾಕ್ಟ್ರಿ ಹ್ಯಾಸ್ ಲೆಡ್ ಟು ನ್ಯೂ ಜಾಬ್ಸ್, ಹೊಸ ಕಾರ್ಖಾನೆ ಹೊಸ ಉದ್ಯೋಗಗಳಿಗೆ ಎಡೆ ಮಾಡಿಕೊಟ್ಟಿದೆ. ದ ನ್ಯೂ ಫ್ಯಾಕ್ಟ್ರಿ ಹ್ಯಾಸ್ ಲೆಡ್ ಟು ನ್ಯೂ ಜಾಬ್ಸ್. ಇಲ್ಲಿ ಲೆಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ದಿಸ್ ಪಾತ್ ಲೀಡ್ಸ್ ಟು ದ ಟೆಂಪಲ್, ಈ ಮಾರ್ಗವು ದೇವಸ್ಥಾನಕ್ಕೆ ಹೋಗುತ್ತದೆ. ದಿಸ್ ಪಾತ್ ಲೀಡ್ಸ್ ಟು ದ ಟೆಂಪಲ್. ಇಲ್ಲಿ ಲೀಡ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಶಿ ಹಸ್ ಬೀನ್ ಲೀಡಿಂಗ್ ಥ್ರೂಔಟ್ ದ ರೇಸ್ ಬಟ್ ಇಟ್ ನೌ ಲುಕ್ಸ್ ಆಸ್ ಇಫ್ ಶಿ ಇಸ್ ಟೈರಿಂಗ್, ಅವಳು ಓಟದ ಉದ್ದಕ್ಕೂ ಮುನ್ನಡೆಸುತ್ತಿದ್ದಳು ಅಂದರೆ ಮುಂದಿದ್ದಳು,
ಆದರೆ ಈಗ ಅವಳು ದಣಿದಿರುವಂತೆ ತೋರುತ್ತಿದೆ. ಶಿ ಹಸ್ ಬೀನ್ ಲೀಡಿಂಗ್ ಥ್ರೂ ಔಟ್ ದ ರೇಸ್ ಬಟ್ ಇಟ್ ನೌ ಲುಕ್ಸ್ ಆಸ್ ಇಫ್ ಶಿ ಇಸ್ ಟೈರಿಂಗ್. ಇಲ್ಲಿ ಲೀಡಿಂಗ್ ಅನ್ನುವಂಥದ್ದು ವರ್ಬಿನ ಐ ಎನ್ ಜಿ ರೂಪ. ಲೀಕ್ ಅಂದರೆ ಸೋರು. ಲೀಕ್ ಅನ್ನುವಂಥದ್ದು ವಿ ಒನ್ ರೂಪ. ಲೀಕ್ನ ವಿ ಟು ರೂಪ ಲೀಕ್ಡ್, ವಿ ತ್ರೀ ರೂಪ ಲೀಕ್ಡ್, ಎಸ್ ರೂಪ ಲೀಕ್ಸ್ ಹಾಗೂ ಐ ಎನ್ ಜಿ ರೂಪ ಲೀಕಿಂಗ್. ಓಲ್ಡ್ ವೆಸಲ್ಸ್ ಮಸ್ಟ್ ಲೀಕ್. ಹಳೆಯ ಪಾತ್ರೆಗಳು ಸೋರಿಕೆಯಾಗಬೇಕು. ಓಲ್ಡ್ ವೆಸಲ್ಸ್ ಮಸ್ಟ್ ಲೀಕ್. ಇಲ್ಲಿ ಲೀಕ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಹಿ ಲೀಕ್ಡ್ ದ ನ್ಯೂಸ್ ಟು ದ ಪ್ರೆಸ್. ಅವರು ಸುದ್ದಿಯನ್ನು ಪತ್ರಿಕೆಗಳಿಗೆ ಅಥವಾ ಮಾಧ್ಯಮಗಳಿಗೆ ಸೋರಿಕೆ ಮಾಡಿದರು. ಹಿ ಲೀಕ್ಡ್ ದ ನ್ಯೂಸ್ ಟು ದ ಪ್ರೆಸ್. ಇಲ್ಲಿ ಲೀಕ್ಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ದ ಡಾಕ್ಯುಮೆಂಟ್ ಹ್ಯಾಡ್ ಬೀನ್ ವೈಡ್ಲಿ ಲೀಕ್ಡ್. ದಾಖಲೆ ವ್ಯಾಪಕವಾಗಿ ಸೋರಿಕೆಯಾಗಿತ್ತು. ದ ಡಾಕ್ಯುಮೆಂಟ್ ಹ್ಯಾಡ್ ಬೀನ್ ವೈಡ್ಲಿ ಲೀಕ್ಡ್. ಇಲ್ಲಿ ಲೀಕ್ಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ದ ರೂಫ್ ಲೀಕ್ಸ್ ವೆನ್ ಎವರ್ ಇಟ್ ರೇನ್ಸ್. ಮಳೆ ಬಂದಾಗಲೆಲ್ಲ ಛಾವಣಿ ಸೋರುತ್ತದೆ. ದ ರೂಫ್ ಲೀಕ್ಸ್ ವೆನ್ ಎವರ್ ಇಟ್ ರೇನ್ಸ್. ಇಲ್ಲಿ ಲೀಕ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ದ ವಾಟರ್ ಟ್ಯಾಂಕ್ ಈಸ್ ಲೀಕಿಂಗ್. ನೀರಿನ ಟ್ಯಾಂಕ್ ಸೋರುತ್ತಿದೆ. ದ ವಾಟರ್ ಟ್ಯಾಂಕ್ ಈಸ್ ಲೀಕಿಂಗ್. ಇಲ್ಲಿ ಲೀಕಿಂಗ್ ಅನ್ನುವಂಥದ್ದು ವರ್ಬಿನ ಐ ಎನ್ ಜಿ ರೂಪ. ಸರಿನಾ?